ಸ್ಟ್ರೆಚರ್ ಏನ್ರಿ ಏನಜ್ಜಿ ಹೀಗಾಗೋಯ್ತು? ಇವತ್ತು ಯಾವ ದಿನ ಅಂತ ನೋಡು ಜನಾರ್ದನ್, ಟೈಮ್ ಎಷ್ಟಾಗಿದೆ ನೋಡು. ಈಗ ಟೈಮ್ ಸರಿಲ್ಲ ಅಜ್ಜಿ, ರಾವ್ ಕಾಲ. ಭಗವಂತ, ಇಂಥ ಕೆಟ್ಟ ಸಮಯದಲ್ಲಿ ಇಂಥ ಅನಾಹುತ ಆಗಿದೆಯಲ್ಲ ನನ್ನ ಮೊಮ್ಮಗ. ಅಮ್ಮ
ಜನಾರ್ದನ್ ಅಜ್ಜಿ, ನೀನು ಹೋಗಿ ಹುಡುಕು. ಮೇಡಮ್, ಅವ್ರ ವಸ್ತುಗಳು. ಅವ್ರಿಗೇನು ಆಗ್ಬಾರ್ದು, ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಅವ್ರಿಗೇನು ಆಗ್ಬಾರ್ದು. ಕಷ್ಟ ಕೊಡ್ತಿದ್ಯಾ? ನಿನ್ನ ನಂಬದೆ ಇದ್ದಿದ್ದಕ್ಕೆ ಅವ್ರ ಮೇಲೆ ದ್ವೇಷನಾ? ಅದಕ್ಕೆ ಹೀಗೆ ಶಿಕ್ಷೆ ಕೊಡ್ತಿದ್ಯಾ? ನಿನಗ್ ಪೂಜೆ ಮಾಡಿದ್ರೆ ವರ ಕೊಡೋದು ಅಂದ್ರೆ ನೀನ್ ಎಂತ ದೇವತೆ ತಾಯಿ? ಮಾಡ್ತಿರೋ ತಪ್ಪಿಗೆ ಅವ್ರನ್ನ ಜೈಲ್ ಪಾಲ್ ಮಾಡ್ದೆ, ಸಾವಿನ ಅಂಚಿನ ತನಕ ಕಳಿಸ್ದೆ. ಆ ಕಷ್ಟ ಕಳೀತಲ್ಲ ಅಂದ್ಕೊಂಡ್ರೆ ಈಗ ನನ್ ಮಾಂಗಲ್ಯ ತೆಗ್ಸಿ ಅವ್ರನ್ನ ಮತ್ತೆ ಮೃತ್ಯು ಮುಂದೆ ನಿಲ್ಸಿದ್ಯಲ್ಲ,
ಏನ್ ಪಾಪ ಮಾಡಿದಾರಮ್ಮ ಅವರು? ತಪ್ಪೇನಾದ್ರೂ ಇದ್ರೆ ಅದು ನಂದು, ನನ್ನ ಹಣೆ ಬರದಿಂದ, ನನ್ನ ದುರದೃಷ್ಟದಿಂದ ಅವ್ರಿಗೆ ಹೀಗಾಗತ್ತೆ ಅಂದ್ರೆ ನನ್ನ ಬಲಿ ತಗೊಳಮ್ಮ. ನನ್ನ ಪ್ರಾಣ ತಗೊಂಡು ಅವರನ್ನ ಬದುಕ್ಸು, ಬದುಕ್ಸು. ಏನಮ್ಮ ನೀನ್ ಮಾಡ್ತಿರೋ ಕೆಲ್ಸ? ಪವಿತ್ರವಾಗಿರೋ ಅಮ್ಮವ್ರ ಗುಡಿಲಿ ಈ ರಕ್ತ ತರ್ಪಣ ಏನು? ಅಮ್ಮನವ್ರು ನನ್ ಮಾಂಗಲ್ಯ ಕಿತ್ತು ನನ್ನ ಅರಿಶಿನ ಕುಂಕುಮನ ಬಲಿ ಕೇಳ್ತಿದ್ದಾಳಮ್ಮ. ನನ್ ಗಂಡಂಗಾಗಿ ನನ್ ಪ್ರಾಣನ ತ್ಯಾಗ ಮಾಡ್ಬೇಕು ಅಂದ್ಕೊಂಡಿದೀನಿ. ಎಂತ ಹುಡ್ಗಿನಮ್ಮ, ತಪ್ಪು ನೀನ್ ಮಾಡಿ ಅಮ್ಮವ್ರ ಮೇಲೆ ಆರೋಪ ಮಾಡ್ತೀಯಾ? ನಾನೇನ್ ತಪ್ಪು ಮಾಡಿದ್ದೀನಮ್ಮ? ನಿನ್ನ ಅರಿಶಿನ ಕುಂಕುಮನ ನಿನ್ ತವರಲ್ಲಿ ಅಡ ಇಡೋದು ತಪ್ಪಲ್ವಾ? ಗಂಡನ್ ಜೊತೆಗ್ ನಡೆಯೋದನ್ನ ಬಿಟ್ಟು ಅವನ್ನ ನಿನ್ ಮುಷ್ಟಿಲಿ ಇಟ್ಕೋಬೇಕು ಅನ್ಕೊಂಡಿದ್ದು ತಪ್ಪಲ್ವಾ? ನೀನು ನಿನ್ ಗಂಡನ್ ಹತ್ರ ಇರ್ಬೇಕೆ ಹೊರತು ನೀನಿರೋ ಕಡೆ ನಿನ್ ಗಂಡ ಇರ್ಬೇಕು ಅನ್ಕೋಬಾರ್ದಮ್ಮ. ಅರಣ್ಯವಾಸ ಶ್ರೀರಾಮನ್ಗಷ್ಟೇ, ಸೀತಮ್ಮಂಗ ಅಲ್ವಲ್ಲ. ಆದ್ರೆ ತನ್ ಗಂಡನ್ ಹಿಂದೆ ಅವಳು ಯಾಕ್ ಕಾಡಿಗೆ ಹೋದ್ಲು? ಗಂಡನ್ ಪ್ರಾಣಕ್ಕೋಸ್ಕರ ಸತಿ ಸಾವಿತ್ರಿ ಆ ಯಮನ್ ಜೊತೆ ಯಾಕ್ ಹೋರಾಡಿದ್ಲು? ರೋಗಿಷ್ಟ ಗಂಡಂಗೆ ಸತಿ ಸುಮತಿ ಯಾಕ್ ಸೇವೆ ಮಾಡಿದ್ಲು? ಸುಳ್ಳು ಹೇಳಿರೋ ಹರಿಶ್ಚಂದ್ರಂಗೋಸ್ಕರ ಚಂದ್ರಮತಿ ಯಾಕ್ ಬಲಿದಾನ ಮಾಡಿದ್ಲು? ಗಂಡ ಬಡವ ಆಗ್ಲಿ, ಧನವಂತ ಆಗ್ಲಿ, ಆರೋಗ್ಯವಂತ ಆಗ್ಲಿ, ರೋಗಿಷ್ಟಿ ಆಗ್ಲಿ, ಒಳ್ಳೆಯವನಾದ್ರೂ ಕೆಟ್ಟವನಾದ್ರೂ ಅವನ್ ಜೊತೆಗೆ ಹೆಂಡತಿ ಇರ್ಬೇಕಮ್ಮ, ಜೊತೆಯಾಗಿರ್ಬೇಕು. ನೀನ್ ಮಾಡಿರೋ ತಪ್ಪನ್ನ ಅಮ್ಮನ್ ಮುಂದೆ ಒಪ್ಕೊಂಡು ಕ್ಷಮಿಸು ಅಂತ ಕೇಳು, ಅಮ್ಮ ಅನುಗ್ರಹಿಸ್ತಾಳೆ. ಬೇಡ್ಕೊಮ್ಮ. ಅಮ್ಮ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಮಾಡಿರೋ ತಪ್ಪನ್ನ ಕ್ಷಮಿಸು. ನನ್ಗೆ ಪತಿ ಭಿಕ್ಷೆ ಕೊಡಮ್ಮ. ನನ್ ರಾಮನ್ನ, ನನ್ ದೇವ್ರನ್ನ ಕಾಪಾಡು. ಅವರ ನನ್ ಸರ್ವಸ್ವ, ಕಾಪಾಡಮ್ಮ, ಅವರನ್ನ ಕಾಪಾಡು. ಅವ್ರು ಇಲ್ದೇ ಇದ್ರೆ ನಾನ್ ಬದುಕಲ್ಲಮ್ಮ. ಅವರನ್ನ ಬದುಕ್ಸೋ, ಬದುಕ್ಸಮ್ಮ.
ನಿತ್ಯಾ, 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 ನಿತ್ಯಾ. ಸರ್, ಸರ್. ಜಯ್ ಸರ್. ಸರ್ ಕಂದ ಜಯ್, ನಿತ್ಯಾಲಿ ಜಯ್, ನಿತ್ಯಾ, ನಿತ್ಯಾಲಿ. ಈಗ ಹೇಗಿದೆ ಜಯ್? ನನಗೇನಾಗಿದೆ ಮೊದಲು ನಿತ್ಯಾಲಿ ಹೇಳಿ. ಅವಳು ಚೆನ್ನಾಗಿದ್ದಾಳೆ ಜಯ್, ನಿನ್ಗೆ ಹೇಗಿದೆ? ನನಗೇನಾಗಿಲ್ಲ ನಿತ್ಯಾಲಿ. ನಿತ್ಯಂಗೇನು ಆಗಿಲ್ಲ ಕಂದ. ಮತ್ತೆ ಅವಳು ಎಲ್ಲಿ ಚಿಕ್ಕಮ್ಮ? ಎಲ್ಲ ಇಲ್ಲೇ ಇದ್ದೀರಾ? ನಿತ್ಯ ಇಲ್ಲ, ನಿತ್ಯಗೇನಾಯ್ತು? ಅವಳು ಎಲ್ಲಿದ್ದಾಳೆ ಆಂಟಿ? ನಿತ್ಯ ಎಲ್ಲಿದ್ದಾಳೆ ಆಂಟಿ? ನಿತ್ಯಂಗೇನು ಆಗಿಲ್ಲ ಜಯ್, ನಿನಗೆ ತಲೆಗೆ ಪೆಟ್ಟು ಬಿದ್ದಿರೋದು. ಇಲ್ಲ, ನೀವೆಲ್ಲ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಿ. ಅವಳು ನನ್ನ ಜೊತೆನೆ ಬಿದ್ದಿದ್ದು ನನ್ಗೆ ನೆನಪಿದೆ. ಹೇಳಿ ನಿತ್ಯ ಎಲ್ಲಿದ್ದಾಳೆ? ಅವಳಿಂದನೇ ಕಣೋ ನೀನ್ ಬಿದ್ದಿದ್ದು. ಅವಳೇನು ಆರಾಮಾಗೇ ಇದ್ದಾಳೆ. ಹೌದು ಜಯ್, ನಿನ್ಗೇನಾಯ್ತು ಅಂತ ನಾವೆಲ್ಲ ಗಾಬರಿ ಆಗಿದ್ವಿ. ನನ್ನ ವಿಷಯ ಅಲ್ಲ, ನಿತ್ಯನ್ ಬಗ್ಗೆ ಹೇಳಿ. ನಾನು ಈಗಲೇ ನಿತ್ಯನ್ ನೋಡ್ಬೇಕು. ನಿತ್ಯಾಂತ ಇಲ್ಲಿಂದ ಹೋದ್ರೆ ಏನಾಗುತ್ತೆ? ಸತ್ತು ಹೋಗ್ತೀನಾ? ಸತ್ತರೆ ಸಾಯ್ತೀನಿ. ನನ್ನ ನಿತ್ಯನಿಗೆ ಏನಾದ್ರೂ ಆದ್ರೆ ನನ್ನ ಬದುಕೇನ್ ಪ್ರಯೋಜನ? ನಾನು ಈಗಲೇ ನಿತ್ಯನ್ ನೋಡ್ಬೇಕು, ನೋಡ್ಬೇಕಷ್ಟೇ. ಅವಳಿಗೇನಾದ್ರೂ ಆಗಿದೆಯಾ ಇಲ್ವ ಅಂತ ನಂಗೆ ಈಗಲೇ ಗೊತ್ತಾಗ್ಬೇಕು. ನಿತ್ಯ ಜಯ್, ನಿತ್ಯ ದೇವಸ್ಥಾನಕ್ಕೆ ಹೋಗಿರ್ಬೇಕಪ್ಪ. ದೇವಸ್ಥಾನ ಎಲ್ಲಿದೆ? ಇಲ್ಲಿ ಪಕ್ಕದಲ್ಲಿ ಇದೆ ಸರ್, ನಾನು ಹೋಗಿ ಮೇಡಮ್ನ ಕರ್ಕೊಂಡು ಬರ್ತೀನಿ. ಬೇಡ ಬೇಡ, ನಾನು ನಿತ್ಯ ಇರೋ ಜಾಗಕ್ಕೆ ಹೋಗ್ತೀನಿ. ಯಾಕಪ್ಪ ನಿತ್ಯನೇ ಇಲ್ಲಿಗೆ ಬರ್ತಾಳೆ? ನಿಮಗೆ ನನ್ನ ನೋವು ಅರ್ಥ ಆಗ್ತಿಲ್ಲ ಡ್ಯಾಡಿ, ನಾನು ಈಗಲೇ ನಿತ್ಯನ ನೋಡ್ಬೇಕು. ಪ್ಲೀಸ್ ನನಗೆ ಹೋಗೋದಕ್ಕೆ ಬಿಡಿ. ಸರ್ ಜಯ್, ಅಮ್ಮ, ಅಯ್ಯೋ. ಏನು ಮಾಮ್, ಜೈಗೆ ಇಷ್ಟ ಆದ್ರೂ ಕೇರ್ ಮಾಡ್ದೆ, ಆ ಗಂಗಾಗೆ ಏನಾಯ್ತು ಅಂತ ತುಂಬಾ ಫೀಲ್ ಆಗ್ತಿದ್ಯಲ್ಲ, ಅಂತ ಡೀಪ್ ಲವ್ವ. ನೀನು ನೀನು ಎಲ್ಲೇನು ಮಾಡ್ತಿದ್ಯಾ ನಿತ್ಯಾ? ನೀನು ಇಲ್ಲಿಗೆ ಯಾವಾಗ ಬಂದೆ? ಶರತ್ಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ದೆ. ವಾಟ್, ಅವನನ್ನ ಕರ್ಕೊಂಡು ಬಂದಿದ್ದು ನೀನಾ? ಹೌದು ಮಾಮ್, ಲಕ್ಕಿಯಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಅವನು ಬಾಯ್ ಬಿಟ್ರೆ ಕೆಲವು ನಿಜ ಗೊತ್ತಾಗತ್ತೆ ಅಂತ ನಾನೇ ಇದೆಲ್ಲ ಮಾಡಿದ್ದು. ನಿಂಗೇನಾದ್ರೂ ಬುದ್ಧಿ ಇದೆಯಾ ನಿತ್ಯಾ? ಮೊದಲು ಇಲ್ಲಿಂದ ಹೊರಡು ಬಾ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲಮ್ಮ. ಅಮ್ಮ ನಿನ್ನ ಮೊರೆ ಕೇಳಿಸ್ಕೊಂಡಿದ್ದಾಳೆ, ನಿನ್ನ ಪೂಜೆ ಫಲಿಸಿದೆ. ನಿನ್ನ ರಾಮ ನಿನಗೋಸ್ಕರ ಬರ್ತಿದ್ದಾನೆ, ಅಲ್ಲಿ ನೋಡು.